ಹಾರ್ದಿಕ್ ಪಾಂಡ್ಯ ಒಬ್ಬ ವೆಲ್ ನೌನ್ ಹಾರ್ಡ್ ಹಿಟ್ಟಿಂಗ್ ಮತ್ತು ಅಟಿಟ್ಯೂಡ್ ಜೊತೆಗಿನ ಆಲ್ರೌಂಡರ್ ಕ್ರಿಕೆಟ್ನಲ್ಲಿ ಒಬ್ಬರಾಗಿದ್ದಾರೆ. ಇವರ ಬಗ್ಗೆ ಸಚಿನ್ ತೆಂಡೂಲ್ಕರ್ ಅವರು ಮೊದಲೇ ಭವಿಷ್ಯವನ್ನು ನುಡಿದಿದ್ದರು, ಅದು ಇವರು ಟೀಮ್ ಇಂಡಿಯಾದ ಭಾಗವಾಗುತ್ತಾರೆ ಅಂತ. ಮತ್ತು ವೀರೇಂದ್ರ ಅವರು ಸಹ ತಿಳಿಸಿದ್ದು, ಯಾರಾದರೂ ಟೀಮ್ ಇಂಡಿಯಾದಲ್ಲಿ ಆಟ ಆಡಲಿಲ್ಲ ಅಂದರೆ ಟೆನ್ಷನ್ ಬೇಡ, ಹಾರ್ದಿಕ್ ಪಾಂಡ್ಯ ಒಬ್ಬರೇ ಮ್ಯಾಚ್ ಗೆಲ್ಲಿಸುತ್ತಾರೆ ಅಂತ. ಇವರ ಜೀವನದ ರೋಚಕ ಕಥೆಯನ್ನು ತಿಳಿಯುವ ಮುನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಹಾಗೆ ಉಡಿಯನ ಪೂರ್ತಿಯಾಗಿ ನೋಡಿ. 11 ಅಕ್ಟೋಬರ್ 1993 ಸೂರತ್ನ ಒಂದು ಬಡ ಕುಟುಂಬದಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಜನ್ಮವಾಯಿತು. ಇವರಿಗಿಂತ 2 ವರ್ಷ ದೊಡ್ಡವನಾದ ಕೃಣಾಲ್ ಮತ್ತು ಹಾರ್ದಿಕ್ ತಮ್ಮ ಬಾಲ್ಯದಲ್ಲಿ ಅಭ್ಯಾಸದಲ್ಲಿ ಕಡಿಮೆ ಮತ್ತು ಕ್ರಿಕೆಟ್ನಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದರು. ಮತ್ತು ಇಲ್ಲಿ ಇವರ ತಂದೆಯವರು ತಮ್ಮ ಬಿಸ್ನೆಸ್ಸನ್ನು ಸೂರತ್ನಿಂದ ವಡೋದರಾಗೆ ಶಿಫ್ಟ್ ಮಾಡಿದ್ದರು. ಇವರು ಹಾರ್ದಿಕ್ಗೆ ಗ್ರಾನ್ ಮೋರೇಸ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅಡ್ಮಿಷನ್ ಮಾಡಿದ್ದರು. ಹಾರ್ದಿಕ್ ಪಾಂಡ್ಯ ಕ್ರಿಕೆಟ್ನಲ್ಲಿ ಎಷ್ಟು ಲೀನರ್ ಆಗಿದ್ದಾರೆ ಅಂದರೆ, ಇವರು 9th ಸ್ಟ್ಯಾಂಡರ್ಡ್ನಲ್ಲಿ ಫೇಲ್ ಕೂಡ ಆದರು ಮತ್ತು ಇದರ ನಂತರ ಕ್ರಿಕೆಟ್ನಲ್ಲಿ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡರು. ನಂತರ ಸ್ಕೂಲ್ ಕೂಡ ಬಿಟ್ಟರು. ಇದರ ನಂತರ ಅಣ್ಣ ತಮ್ಮಂದಿರು ಹಗಲು ರಾತ್ರಿ ಪೂರ್ತಿಯಾಗಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡತೊಡಗಿದರು. ಜೂನಿಯರ್ ಲೆವೆಲ್ನಲ್ಲಿ ಹಾರ್ದಿಕ್ ಅವರು ಒಂಟಿಯಾಗಿ ಹಲವಾರು ಮ್ಯಾಚ್ಗಳನ್ನು ಆಡಿ ಟೀಮ್ಗೆ ಜಯ ತಂದುಕೊಟ್ಟರು ಮತ್ತು ತಮ್ಮ ಅದ್ಭುತ ಪ್ರದರ್ಶನ ಕಾರಣದಿಂದ ಇವರು ಬರೋಡಾ ಕ್ರಿಕೆಟ್ ಟೀಮ್ನಲ್ಲಿ ಜಾಯ್ನ್ ಆದರು. ಹಾರ್ದಿಕ್ ಮತ್ತು ಕೃಣಾಲ್ ಅವರೊಂದಿಗೆ ಯಾವ ರೀತಿ ಆಗುತ್ತಿದ್ದು ಅಂದರೆ, ಮ್ಯಾಚ್ ಮುಗಿದ ನಂತರ ಹಾರ್ದಿಕ್ ಅವರ ತಂದೆ ಬೇರೆ ಪೇರೆಂಟ್ಸ್ಗೆ ತಮ್ಮ ಮಕ್ಕಳನ್ನು ಇವರ ಮನೆಯ ತನಕ ಡ್ರಾಪ್ ಮಾಡಲು ಹೇಳುತ್ತಿದ್ದರು. ಆದರೆ ಕೆಲವು ದಿನಗಳ ನಂತರ ಹಾರ್ದಿಕ್ ಮತ್ತು ಕೃಣಾಲ್ ಇಬ್ಬರು ಅವರ ತಂದೆಗೆ ಒಂದು ಮಾತನ್ನು ಹೇಳಿದರು, ಅದು ನಮಗೆ ಯಾವ ಸರಿತನ ಬೇಡ, ಇದರಿಂದ ಬೇರೆಯವರು ನಿಮಗೆ ಮುಂದೊಂದು ದಿನ ಬಂದು ಮಾತನಾಡುವಂತೆ ಆಗಬಾರದು ಅಂತ ತಿಳಿಸಿದರು. ಹಾರ್ದಿಕ್ ಅವರ ಕುಟುಂಬದ ಆರ್ಥಿಕ ಸ್ಥಿತಿಯು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಆದರೂ ಇವರ ತಂದೆ ಲೋನ್ ಮೇಲೆ ಒಂದು ಕಾರನ್ನು ಖರೀದಿಸಿದರು. ಕಾರ್ನ EMI 10,000 ಪ್ರತಿ ತಿಂಗಳಿಗೆ ಇರುತ್ತಿತ್ತು ಮತ್ತು ಕೆಲವು ಸಮಯದ ನಂತರ ಇವರ ಕುಟುಂಬದ ಆರ್ಥಿಕ ಸ್ಥಿತಿಯು ತುಂಬಾ ಹದಗೆಟ್ಟಿತ್ತು. ಕುಟುಂಬದವರನ್ನು ನಡೆಸುತ್ತಿದ್ದ ಇವರ ತಂದೆಗೆ ಅಚಾನಕವಾಗಿ ಹಾರ್ಟ್ ಅಟ್ಯಾಕ್ ಬಂತು. ಇಲ್ಲಿ ಇವರು ಕೂಡ ಹಾಕಿದ ಹಣವೆಲ್ಲ ಇವರ ಚಿಕಿತ್ಸೆಗೆ ಖರ್ಚಾಯಿತು ಮತ್ತು ಲೋನ್ ಕಟ್ಟಲು ಕೂಡ ಆಗುತ್ತಿರಲಿಲ್ಲ. ಎಲ್ಲಿ ಕಾರು ಜಪ್ತಿಯಾಗುತ್ತದೆ ಅಂತ ಅವರು 2 ವರ್ಷಗಳ ತನಕ ಕಾರನ್ನು ಮುಚ್ಚಿಟ್ಟರು. ಇದರ ನಂತರ ಬ್ಯಾಂಕ್ನವರು ಇವರಿಗೆ ಫ್ರಾಡ್ ಅಂತ ಘೋಷಣೆ ಮಾಡಿದರು. ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ಸಂಘರ್ಷದ ಈ 3 ವರ್ಷಗಳಲ್ಲಿ ಬೆಂದು ಹೋಗಿದ್ದರು. 5-10 ರೂಪಾಯಿ ಹಣವನ್ನು ಉಳಿಸುವುದು ಹಾರ್ದಿಕ್ ಅವರಿಗೆ ತುಂಬ ಕಷ್ಟದ ಕೆಲಸವಾಗಿತ್ತು. ಇಲ್ಲಿ ಹಾರ್ದಿಕ್ ಮತ್ತು ಕೃಣಾಲ್ ಸೇರಿಕೊಂಡು ಲೋಕಲ್ ಟೀಮ್ಗಾಗಿ ಹಣ ಕಲೆಕ್ಟ್ ಮಾಡಿ ಮ್ಯಾಚ್ ಆಡಲು ಪ್ರಾರಂಭಿಸಿದರು ಮತ್ತು ಪ್ರತಿ ಮ್ಯಾಚ್ಗೆ ಅವರು 400-500 ರೂಪಾಯಿ ಪಡೆಯುತ್ತಿದ್ದರು. ಆಗ ಅವರ ಮನೆ ನಡೆಯುತ್ತಿತ್ತು. ಈಗ ಕ್ರಿಕೆಟ್ನಲ್ಲಿ ಆಡಿ ಮನೆ ನಡೆಸುವುದು ಅವರ ಉದ್ಯೋಗವಾಗಿತ್ತು. ಇಂತಹ ಸ್ಥಿತಿಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅದ್ಭುತ ಆಟವನ್ನು ಪ್ರದರ್ಶಿಸುತ್ತಾ ಮುಸ್ತಾಕ್ ಅಲಿ ಟೂರ್ನಮೆಂಟ್ನಲ್ಲಿ ಜಬರ್ದಸ್ತ್ ಪ್ರದರ್ಶನವನ್ನು ಮಾಡಿ ಟೂರ್ನಮೆಂಟ್ ಗೆದ್ದರು. ಈ ಟೂರ್ನಮೆಂಟ್ನಲ್ಲಿ ಕೃಣಾಲ್ ಮತ್ತು ಹಾರ್ದಿಕ್ ಪಾಂಡ್ಯ ಇಬ್ಬರು ಅಣ್ಣ ತಮ್ಮಂದರಿಗೆ 70,000 ರೂಪಾಯಿ ಸಿಕ್ಕವು. ಆದರೆ ಈ ದುಡ್ಡು ಸಹ ಅವರ ಕಾರ್ ಲೋನ್ ತುಂಬಲು ಸಾಲುತ್ತಿರಲಿಲ್ಲ. ನಂತರ 2015 IPL ಮುಂಬೈ ಇಂಡಿಯನ್ಸ್ದವರು ಹಾರ್ದಿಕ್ ಪಾಂಡ್ಯರನ್ನು ಖರೀದಿಸಿದರು ಮತ್ತು ಅದೇ ವರ್ಷ ಹಾರ್ದಿಕ್ ಪಾಂಡ್ಯ ಅವರ ಅದ್ಭುತ ಆಟದ ಕಾರಣ ವಿನ್ ಕೂಡ ಆದರು. ಇದರ ನಂತರ ಹಾರ್ದಿಕ್ ಪಾಂಡ್ಯ ಅವರಿಗೆ 50 ಲಕ್ಷ ರೂಪಾಯಿಯ ಚೆಕ್ ಕೂಡ ಸಿಕ್ಕಿತು. ಇದು ಇವರ ಜೀವನ ಬದಲಾಯಿಸಲು ಸಾಕಾಗಿತ್ತು ಮತ್ತು ಇದರ ನಂತರ ನಡೆದಿದ್ದು ಇಡೀ ಜಗತ್ತೇ ನೋಡಿದೆ. ಟೀಮ್ ಇಂಡಿಯಾ ಮತ್ತು ಮುಂಬೈ ಇಂಡಿಯನ್ಸ್ ಟೀಮನ್ನು ಹಲವಾರು ಅವಕಾಶಗಳಲ್ಲಿ ಒಬ್ಬರೇ ನಿಂತು ಆಡಿ ಮ್ಯಾಚನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಇವತ್ತು ಅವರು ಟೀಮ್ ಇಂಡಿಯಾದ ಸ್ಟ್ಯಾಬ್ಲಿಷ್ಡ್ ಕ್ರಿಕೆಟರ್ ಆಗಿದ್ದಾರೆ ಮತ್ತು ಟೀಮ್ ಇಂಡಿಯಾ ಎಷ್ಟೇ ಕಷ್ಟದ ಸ್ಥಿತಿಯಲ್ಲಿ ಇದ್ದರೂ ಎಲ್ಲಿಯ ತನಕ ಹಾರ್ದಿಕ್ ಪಾಂಡ್ಯ ಕ್ರೀಸ್ನಲ್ಲಿ ಇರುತ್ತಾರೋ ಅಲ್ಲಿಯ ತನಕ ಎಲ್ಲರಿಗೂ ಗೆಲುವಿನ ಭರವಸೆ ಇದ್ದೇ ಇರುತ್ತದೆ. ಇದರಿಂದ ನಮಗೆ ಏನು ತಿಳಿಯುತ್ತದೆ ಅಂದರೆ, ಜೀವನದಲ್ಲಿ ಅದೆಷ್ಟೇ ಕಠಿಣಗಳಿಂದ ಕೂಡಿದ್ದರೂ ಗುರಿಯನ್ನು ತಲುಪಿದ ನಂತರ ಸಫಲತೆಯ ಆನಂದವು ಅಷ್ಟೇ ದೊಡ್ಡದಾಗಿರುತ್ತದೆ. ಈ ವಿಡಿಯೋನ ಲೈಕ್ ಮಾಡೋದು ಶೇರ್ ಮಾಡೋದು ನಿಮಗೆ ಬಿಟ್ಟಿದ್ದು. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕದಂಬ TV ಯೂಟ್ಯೂಬ್ ಚಾನಲ್ನ. ಎಲ್ಲ ಹೊಸ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಧನ್ಯವಾದಗಳು.